ಮೊದಲನೇದಾಗಿ ತಾರಮ್ಮನೆ ಮಾತಾಡಿಸ್ತೀನಿ. ತಾರಮ್ಮ ಒಂದು ಹೇಳ್ತಾ ಇದ್ದೆ ಅದು ಕಾಕತಾಳಿ ಅನ್ನೋ ಹಾಗೆ ನೀವೇ ಈ ಸಾಂಗ್ ರಿಲೀಸ್ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದು ಬಹಳ ಖುಷಿ. ನಿಮ್ಗಿಂತ ಬೇರೆ ಗೆಸ್ಟ್ ಸೂಕ್ತ ಅಂತ ನನಗ ಅನ್ನಿಸ್ಲಿಲ್ಲ, ಯಾಕಂದ್ರೆ ಬಹಳ ಮ್ಯಾಚ್ ಆಯ್ತು. ಸೊ ಏನ್ ಹೇಳ್ತೀರಿ ತಾರಮ್ಮ, ಹಾಡನ್ನ ನೋಡಿದ್ರೆ ಹೇಗ ಅನ್ನಿಸ್ತು? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಕಾಲಪತ್ತರ್ನ ಒಂದು ಹಾಡನ್ನು ಬಿಡುಗಡೆ ಮಾಡುವಂತ ಸೌಭಾಗ್ಯ ನಮ್ಗೆಲ್ಲರಿಗೂ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ಮಹೇಶನಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ಆ ಹುಡುಗಿ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಧ್ವನಿಯನ್ನು ತೆಗೆದು ತುಂಬ ಖುಷಿ ಅನ್ನಿಸ್ತು. ಹಾಡು ಬರೆದಿದ್ದ ನಾಗೇಂದ್ರ ಪ್ರಸಾದ್ ಅವರು ಕೂಡ ಅದ್ರ ಬಗ್ಗೆ ಅರ್ಥವಾಗಿ ಅರ್ಥಪೂರ್ಣವಾಗಿ ಮಾತನಾಡಿದ್ದು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದು ಕೂಡ ತುಂಬ ಅರ್ಥಪೂರ್ಣವಾಗಿತ್ತು ಈ ಸಭೆಗೆ ಅಂತಕೊಳ್ತೀನಿ. ಅನೂಪ್ ಸೀಲಿಯನ್ ನೀವು ಹೇಳಿದಾಗೆ ನಿಜ, ಕನ್ನಡದಲ್ಲಿ ಒಂದು ಒಬ್ಬ ನಮ್ಮ ಮಣ್ಣಿನ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಹೇಳುವಂಥ ಒಂದು ಸಂಗೀತ ನಿರ್ದೇಶಕ ಅಂತ ತಪ್ಪಾಗಲಾರದು. ನೀವು ಎಷ್ಟು ನಮ್ಮ ಸ್ಥಳೀಯ ವಾದ್ಯಗಳನ್ನು ಬಳಸಿ ನಮ್ಮದು ಅನಿಸುವಂಥ ಅಭಿಯಾನ ಮಾಡುತ್ತೆ ಕೊಡ್ತೀರಿ. ಇವತ್ತು ಒಂದು ಸಿನಿಮಾ ಬರ್ತಾ ಇತ್ತು ಕಲರ್ಸಲ್ಲಿ, ದಯಮಾಡಿ ಗಮನಿಸಿ, ದಯವಿಟ್ಟು ಗಮನಿಸಿ. ಅದರಲ್ಲಿ ಒಂದೊಂದು ಕಡೆ ನೀವು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದು, ಬರೀ ಹಾರ್ಮೋನಿಯಮಲ್ಲಿ ಒಂದು ಸೀನನ್ನು ತೊಗೊಂಡು ಹೋಗಿದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಲದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ, ಮತ್ತು ತಬಲವನ್ನು ಮಾತ್ರ ಅಷ್ಟೇ ಒಂದೊಂದೇ ವಾದ್ಯವನ್ನು ಬಳಸಿತ್ತು. ಕೆಲವು ಸೀನ್ಗಳು ಅಂದ್ಕೊಂಡೆ ಬೇರೆ ವಾದ್ಯಗಳು ಶಬ್ದನೇ ಕೇಳಿಸ್ತಿರ್ಲಿಲ್ಲ. ಅದರಿಂದ ನಮಗೆ ಡೈಲಾಗ್ಸ್ ಯಾರು ಕಲಾವಿದರು ಮಾತಾಡ್ತಾರೆ ಅದು ಕರೆಕ್ಟಾಗಿ ಅರ್ಥ ಆಗುತ್ತೆ. ಅದು ತುಂಬ ಸಂತೋಷ ಅನ್ನಿಸ್ತು. ಆದಮೇಲೆ ಪರಾರಿ ನಿಮ್ಮ ಹಾಡುಗಳನ್ನ ನಾನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ, ಸಾಕಾಗಿದ್ದು ಹಾಡುಗಳೆಲ್ಲ. ಈ ಹಾಡು ಈ ಸಿನಿಮಾದು ಕೂಡ ಅಷ್ಟೇ ಚೆನ್ನಾಗಿ ಮಾಡಿರ್ತೀರ ಅಂತ ನನಗೆ ನಂಬಿಕೆ ಇದೆ. ಮತ್ತೆ ವಿಕ್ಕಿ ಇಷ್ಟು ಸಣ್ಣ ನೀವು ಕೂಡ ಆ ಹುಡುಗಿಗೆ ಏನು ಹೇಳಬೇಕು ಅದನ್ನೇ ಹೇಳಬೇಕು. ನಿನಗೂ ಎರಡು ಸಿನಿಮಾ ಅಂದರೆ ಮೂರನೇ ಸಿನಿಮಾಕ್ಕೆ ಡೈರೆಕ್ಷನ್ ಅವರ ಮಾಡಿದ ವಾಸು, ಸಾರಿ ವಿಕ್ಕಿ ರವೆ, ಯಾಕಂದರೆ ವಾಸುರವ್ರು ನಾನು ಸಿಂಗಲ್ ಅಲ್ಲಿ ಮಾತಾಡಿದ್ರೆ ಬೈತಾರೆ ನನಗೆ. ಅದರಿಂದ ವಿಕ್ಕಿ ರವರೇ ನೀವು ಇಷ್ಟು ಬೇಗ ನಿರ್ದೇಶಕರಾಗಿದ್ದು ಕಂಗ್ರ್ಯಾಚುಲೇಷನ್ಸ್. ಬಟ್ ಖುಷಿ ಅನಿಸ್ತು, ಎರಡು ಸಿನಿಮಾ ಆಗಿದ ತಕ್ಷಣ ಮೂರನೇ ಸಿನಿಮಾಕ್ಕೇನೆ ನಿರ್ದೇಶಕನ ಆಗಬೇಕು ಅನ್ನೋ ನಿಮ್ಮ ಕನಸು ಅದನ್ನು ನನಸು ಮಾಡಿಕೊಂಡಿತ್ತು. ಈ ಸಿನಿಮಾ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಒಬ್ಬ ಒಳ್ಳೆ ನಿರ್ದೇಶಕ ಒಬ್ಬ ಒಳ್ಳೆ ಕಲಾವಿದ, ಒಬ್ಬ ಒಳ್ಳೆ ಕಲಾವಿದ ಆಮೇಲೆ ಖಂಡಿತವಾಗಿ ನಿರ್ದೇಶಕರಿರ್ತಾರೆ. ಆ ನಿರ್ದೇಶನ ಮಾಡಿದಿರಿ, ಆಲ್ ದಿ ಬೆಸ್ಟ್. ಆ್ಯಂಡ್ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಒಳ್ಳೆ ಹಣ ಆಗಲಿ, ವ್ಯಾಪಾರ ಚೆನ್ನಾಗಾಗಲಿ, ಸಿನಿಮಾಕ್ಕೆ ಜನ ಬರಲಿ, ಥಿಯೇಟ್ರಿಗೆ ಬಂದು ನೋಡುವಂಥದ್ದಾಗಲಿ. ಎಲ್ಲ ಕನ್ನಡ ನಿರ್ಮಾಪಕರು ಈಗಾಗಲೇ ಕನ್ನಡ ಚಿತ್ರರಂಗ ಭಾರತದ ದೇಶದ ಹತ್ರ ಇಡೀ ಮಾರ್ಕೆಟಿಂಗಲ್ಲಾಗಲಿ ಹೆಸರಿನಲ್ಲಾಗಲಿ ಮುಂದೆ ಬಂದಿದೆ. ಅದೇ ರೀತಿ ಈ ಚಿತ್ರ ಕೂಡ ಆಗಲಿ ಅಂತ ನಾನು ಹಾರೈಸ್ತೀನಿ. ಜಾನ್ವಿ, ಥ್ಯಾಂಕ್ ಯು ಸೋ ಮಚ್. ನಾನು ಮಾತಾಡಿದ ಬಗ್ಗೆ ಎಲ್ಲ ನೀನು ಹೇಳಿದ್ದು ನಿಜ. ಕಾಕತಾಳಿ ಅನ್ನುವಂತೆ ನಾನು ಮಹೇಶ ಕರೆದಾಗ ನನಗೆ ಈ ಹಾಡಿನ ಬಗ್ಗೆ ಏನು ಹೇಳಬೇಕಪ್ಪ, ಏನು ಮಾತಾಡಬೇಕಪ್ಪ ಅಂತ ನನಗೆ ಒಂದು ಸಣ್ಣ ಬಿಟ್ಟನ್ನ ಕಳಿಸ್ಕೊಟ್ರು. ಅದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಒಂದು ನಿಜ ಅನ್ನಿಸ್ತು ಅಂತ ನನ್ನ ಇಟ್ ಇಸ್ ಎಲ್ಲೋ ಒಂದು ಕಡೆ ಆ ದಿನಗಳು ನೆನಪಾದವು. ಅದಾದಮೇಲೆ ಸಮಿತಿ ಆಗಿದ್ದು, ಅದಾದಮೇಲೆ ಹಲವಾರು ಜನಕ್ಕೆ ಕೆಲಸ ಸಿಕ್ಕಿದ್ದು, ಅದಾದಮೇಲೆ ಅವ್ರ ಮುಖ್ಯವಾಹಿನಿಗೆ ಬಂದಿದ್ದು, ಅದೆಲ್ಲ ಒಂದು ರೀತಿಯಾಗಿ ಎಲ್ಲರಿಗೂ ಸೇರಬೇಕಾದಂಥ ಒಂದು ಯಶಸ್ಸು ಅಂತ ಭಾವಿಸ್ತೀನಿ. ಜೊತೆಗೆ ಅಶ್ವಿನಿಯರವರು, ಪೂರ್ಣಿಮಾ, ರಾಜ್ಕುಟುಂಬದಲ್ಲಿ ಮೊಟ್ಟ ಮೊದಲ ಹೆಣ್ಮಕ್ಕಳು ಸ್ಕ್ರೀನ್ ಮುಂದೆ ಕ್ಯಾಮ್ರಾ ಮುಂದೆ ಬಂದಿದ್ದು ನಮ್ಮ ಧನ್ಯ. ಧನ್ಯ, ನೀವು ಆ ಮನೆಯಲ್ಲಿ ಹುಟ್ಟಿದ್ದೆ, ಆ ಮನೆಯಲ್ಲಿ ಜನ್ಮ ತಾಳಿದ್ದೆ ನಿಮ್ಮ ಧನ್ಯದ ಒಂದು ಭಾಗ್ಯ. ಅದರಿಂದ ಆ ಹೆಸರನ್ನ ಹಾಗೆ ಮುಂದುವರಿಸ್ಕೊಂಡೋಗಿ, ಮತ್ತು ಅದೇ ಒಳ್ಳೆ ಹೆಸರನ್ನ ನಮ್ಮ ಚಿತ್ರರಂಗಕ್ಕೆ ತಂದುಕೊಡಿ ಅಂತ ಹೇಳ್ತೀನಿ. ಅಶ್ವಿನಿ ಇದು ಒಂದು ಈ ಥರ ಬರ್ತಾ ನಾನು ಹೇಳ್ತಿದ್ದೆ, ಅಶ್ವಿನಿ ಅರ್ಧ ಗಂಟೆ ಮಾತಾಡಿದ್ರೆ ನಾನು ಒಂದು 5 ನಿಮಿಷ ಮಾತಾಡ್ತೀನಿ ಅಂತ. ಆದರೆ ಅದು ಯಾವಾಗಲೂ ಆಗೋದಿಲ್ಲ, ನಾನೇ ಮಾತಾಡ್ತೀನಿ, ಅಶ್ವಿನಿ ಒಂದು ಸ್ಮೈಲ್ ಕೊಟ್ಟರೆ ಅದಕ್ಕೆ ನಾನು ಅರ್ಧ ಗಂಟೆ ಮಾತಿನ ಸಮ. ಅದಕ್ಕೆ ಅಶ್ವಿನಿ ಈಗ ಕೂಡ ನೋಡಿ ತುಂಬ ದಿನ ಆಯಿತು, ಅವನು ನೋಡಿದ್ರೆ ಖುಷಿ ಅನ್ನಿಸ್ತು. ಪೂರ್ಣಿಮಾ, ಆಲ್ ದಿ ಬೆಸ್ಟ್. ಆ್ಯಕ್ಚುಲಿ ಧನ್ಯನಿಗಿಂತ ಎಲ್ರಿಗಿಂತ ತುಂಬ ಖುಷಿ ಇರೋದು ಯಾರ ಮುಖದಲ್ಲಿ ಅಂದರೆ ನಮ್ಮ ಪೂರ್ಣಿಮಾ ಮುಖದಲ್ಲಿ. ಆ್ಯಕ್ಚುಲಿ ಅವಳೆಲ್ಲ ಸಕ್ಸಸ್ ಇದೆ ಖಂಡಿತವಾಗಿ ನಿಂತ ಇದ್ದಾರೆ. ಪೂರ್ಣಿಮಾ ನಿನಗೂ ಕೂಡ ಆಲ್ ದಿ ಬೆಸ್ಟ್. ಜಾನವಿ ಥ್ಯಾಂಕ್ ಯು. ಆ್ಯಂಡ್ ಈ ಪ್ರೊಡಕ್ಷನ್ ಅವರಿಗೆ, ಮುಖ್ಯವಾಗಿ ನಿರ್ಮಾಪಕರಿಗೆ ತುಂಬ ತುಂಬ ಥ್ಯಾಂಕ್ಸ್ ಕರೆದಕ್ಕೆ. ಹಾಯ್ ಸುಧಿ, ನಮಸ್ಕಾರ. ಸಾಂಗ್ ನೋಡಿ ಏನು ಅನ್ನಿಸ್ತು?